ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ತೋ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಎದ್ರೆ 5:30 ಈ ಥರ ಒಳ್ಳೆ ವ್ಯೂ ಸಿಕ್ಕೋದು ಮೌಂಟೇನ್ಸ್ ಇರುವಂತಹ ಮಲೆನಾಡು ಇರುವಂತಹ ಜಾಗದಲ್ಲಿ ಮಾತ್ರ. ಸೊ ದಿಸ್ ಈಸ್ ದ ವ್ಯೂ ನಮ್ಮ ರೂಮಿಂದ ಸಿಕ್ಕೋದು. ಆ್ಯಂಡ್ ಅರೌಂಡ್ 6:37 ಮಿಸ್ಟಿ ರೈನ್ಸ್ ಬರ್ತಾ ಇದೆ. ಆ್ಯಂಡ್ ಮೋಡ ಫುಲ್ ಕವಿದಿರೋ ವಾತಾವರಣ ಆ್ಯಂಡ್ ತುಂಬಾ ಒಂಥರ ಸಕ್ಕತ್ತಾಗಿ ತಣ್ಣಗೆ ಚೆನ್ನಾಗಿ ಅನ್ನಿಸ್ತದೆ. ಸೊ ಇಲ್ಲಿಂದ ನಾವು ಹೊರಟಿದ್ದೀವಿ ಪೂಜೆ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಬ್ಯೂಟಿಫುಲ್ ಅಲ್ಲ, ಎಷ್ಟು ಕ್ಲೌಡಿ, ಇಷ್ಟು ಹತ್ತಿರದಿಂದ ಈ ಥರ ಕ್ಲೌಡ್ಸ್ ಎಲ್ಲ ನೋಡೋಕ್ಕೆ, ಇಷ್ಟು ಫಾಗಿ ಮೌಂಟೇನ್ಸ್ನ ನೋಡೋಕ್ಕೆ ಸಖತ್ ಚೆನ್ನಾಗಿ ಅನಿಸುತ್ತೆ. ಬಟ್ ಇಟ್ ಈಸ್ ಕೋಲ್ಡ್ ಆ್ಯಸ್ ವೆಲ್, ತುಂಬಾ ತಣ್ಣಗಿದೆ ಆ್ಯಂಡ್ ತುರು ಮಳೆ ಬರ್ತಾನೇ ಇದೆ. ಬಟ್ ಐ ರಿಯಲಿ ಲೈಕ್ ಇಟ್, ಥರ ತುಂಬಾ ಚೆನ್ನಾಗಿ ತಣ್ಣಗೆ ಅನಿಸುತ್ತೆ ನಮ್ಮೂರ ಕಡೆ ಹೋದರೆ. ಅದೇ ಬೆಂಗಳೂರಿಗೆ ಬಂದರೆ ಸಖತ್ತು ಬಿಸಿಲು ಬಿಸಿಲು ಶೆಕೆ ಶೆಕೆ ಅನ್ಸಕ್ಕೆ ಶುರು ಆಗುತ್ತೆ. ಸೊ ಫುಲ್ ಇದೇ ಥರ ಮೌಂಟೇನ್ಸು ಮತ್ತು ಕ್ಲೌಡ್ಸ್ ಕಾಣಿಸ್ತಾನೇ ಇದೆ ಕಂಟಿನ್ಯೂಸ್ ಆಗಿ. ಆ್ಯಂಡ್ ಐ ಆಮ್ ಜಸ್ಟ್ ಎಂಜಾಯಿಂಗ್ ವ್ಯೂ. ಮೇಲೆ ನೋಡಿದರೆ ಅಷ್ಟು ಒಳ್ಳೆ ವ್ಯೂ ಕಾಣುತ್ತೆ, ಬಟ್ ಕೆಳಗಡೆ ನೋಡಿದರೆ ಅಷ್ಟು ಭಯಾನಕವಾದ ರೋಡ್ಸ್ಗಳು, ಫುಲ್ ಮಡ್ಡಿ ಪಡಲ್ ಥರ ಇರುತ್ತೆ ಇಲ್ಲಿ, ಫುಲ್ ಮಣ್ಣು ಇದಾಗ್ತಿರತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಇಲ್ಲ ಅಂದರೆ ಜಾರಿ ಬಿದ್ದೋಗ್ತೀವಿ. ಆ ಥರ ರೋಡ್ಸ್ ಇರುತ್ತೆ ಇಲ್ಲಿ, ಮಡ್ ಫುಲ್ಲು ಕೆಂಪು ಮಣ್ಣು ಫುಲ್ ತುಂಬಾ ಜಾರುತ್ತೆ, ಆ ಥರ ರೋಡ್ ಮೇಲೆ ಫಾರ್ಮ್ ಆಗಿರುತ್ತೆ. ಸೊ ಮಲೆನಾಡಲ್ಲಿ ನೀವು ಮಾನ್ಸೂನಲ್ಲಿ ಹೋದರೆ ದಿಸ್ ಇಸ್ ದ ಬೆನಿಫಿಟ್, ನಿಮಗೆ ನ್ಯಾಚುರಲ್ ಫಾರ್ಮ್ಡ್ ವಾಟರ್ಫಾಲ್ಸ್ಗಳು ಮಧ್ಯ ಮಧ್ಯ ಸಿಗ್ತಾನೆ ಇರುತ್ತೆ. ಯು ಕ್ಯಾನ್ ಎಂಜಾಯ್ ಅಲ್ಲಿ ಆಟ ಆಡಿಕೊಂಡು, ಇಫ್ ಯು ರಿಯಲಿ ವಾಂಟ್ ಟು ಪ್ಲೇ ಯು ಕ್ಯಾನ್ ಪ್ಲೇ ವಿತ್ ದ ವಾಟರ್. ಬಟ್ ನಾವು ಬಟ್ಟೆ ಎಲ್ಲ ನೆನೆಸ್ಕೊಂಡ್ರೆ ಮತ್ತೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆದರೆ ಇಳ್ಬಿಟ್ಟೆ. ಅಂದರೆ ನಾನು ಮೊದಲು ಅಲ್ಲಿ ಬಂದಿದ್ದೀನಿ, ಸೊ ಐ ವಾಸ್ ನಾಟ್ ಸೋ ಎಕ್ಸೈಟೆಡ್ ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಪ್ಲೇಡ್ ಇನ್ ದಟ್ ವಾಟರ್. ಸೊ ಅದಲ್ಲದಲ್ಲೇ ರೋಡ್ ತುಂಬಾ ಖರಾಬಾಗಿದೆ. ಇದು ಇನ್ನೊಂದು ಸೈಡಿಂದು ರೋಡು, ನಾನು ಯಾವ್ದು ಹೇಳಿದ್ನಲ್ಲ ನೆನ್ನೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಅದು ಇನ್ನೊಂದು ರೋಡು, ತುಂಬಾ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತೆಲ್ಲ ಹೇಳಿದ್ನಲ್ಲ, ಇದೇ ಅದು. ಬಟ್ ಇಲ್ಲಿಂದ ನಿಮಗೆ ವ್ಯೂ ಈ ಥರ ಕಾಣಿಸುತ್ತೆ, ವ್ಯೂ ಸಕ್ಕದಾಗಿರುತ್ತೆ. ಇಲ್ಲಿ ಬೈಕ್ಸ್ ಸ್ವಲ್ಪ ಅಲೌಡ್ ಮಾಡ್ತಾರೆ, ಬಟ್ ಹೆವಿ ವೆಹಿಕಲ್ಸ್ ಎಲ್ಲ ನಾಟ್ ಅಲೌಡ್, ಯಾಕಂದರೆ ಮಳೆಗಾಲದಲ್ಲಿ ತುಂಬಾ ಸ್ಲೈಡ್ ಆಗುತ್ತೆ. ಸೊ ಪ್ರೆಷರ್ ಜಾಸ್ತಿ ಇದ್ದರೆ ದೆನ್ ಇಟ್ ವಿಲ್ ಬಿ ಲೈಕ್ ವೆರಿ 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 ಡೇಂಜರಸ್. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ ನಾವು ಈಗ. ಆ್ಯಂಡ್ ರೋಡ್ ನೋಡ್ಬೋದು, ತುಂಬಾ ಗುಂಡಿ ಗೊಟ್ರುಗಳು ಇದ್ದಾವೆ, ಬಟ್ ಕಾಂಟ್ ಹೆಲ್ಪ್ ಇಟ್. ಇಲ್ಲಿ ನನಗೆ ಆ್ಯಕ್ಚುಲಿ ಜಿಂಕೆ ಕಾಣಿಸ್ತು, ಸಕ್ಕದಾಗಿ ನಿಂತಿತ್ತು, ಒಳ್ಳೆ ಪೋಸ್ ಕೊಡ್ಕೊಂಡು. ಬಟ್ ಒಂಚೂರು ಮುಂದೆ ಬಂದು ಬೈಕ್ ನಿಲ್ಲಿಸಿ ಹುಡ್ಕೊಂಡು ಬಂದೆ ಎಸ್ಟೇಟ್ ಒಳಗಡೆ. ಅದು ಆ್ಯಕ್ಚುಲಿ ಸೈಲೆಂಟಾಗಿ ಓಡಾಡ್ತಾ ಇರುತ್ತೆ, ಒಂದು ಫುಲ್ ಹಿಂಡೆ ಇತ್ತು. ಬಟ್ ನನ್ನನ್ನು ನೋಡ್ತಿದ್ದಂಗೆ ಅದು ಒಳಗಡೆ ಹೋಯಿತು, ಹಾಗಾಗಿ ನನಗೆ ಅದು ಕಾಣಿಸ್ತಾ ಇಲ್ಲ. ಬಟ್ ಒಳಗಡೆಯಿಂದ ಅದು ನನ್ನನ್ನು ನೋಡ್ತಾ ಇತ್ತು, ಬಟ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ಮಧ್ಯದಲ್ಲಿ ಈ ಥರ ಮಳೆಯಲ್ಲಿ ತುಂಬಾ ವಾಟರ್ಫಾಲ್ಸು ಮತ್ತು ಸ್ಟ್ರೀಮ್ಸು ಆ್ಯಕ್ಚುಲಿ ಫಾರ್ಮ್ ಆಗುತ್ತೆ. ಸೊ ಯು ಕ್ಯಾನ್ ಹ್ಯಾವ್ ಎ ವೆರಿ ಗುಡ್ ವ್ಯೂ ಆಫ್ ಆಲ್ ದಿಸ್. ಸೊ ಎಸ್, ಪಿಕ್ಚರ್ಸ್ ತೊಗೊಳೋಕ್ಕೂ ತುಂಬಾ ಒಳ್ಳೆ ಟೈಮ್. ಆ್ಯಂಡ್ ಎಸ್, ಯು ರಿಯಲಿ ಲೈಕ್ ಲಂಬಲ್ ಲಂಬಲ್ ಜಂಬಲ್ ರೈಡ್. ಸೊ ಇದು ಒಳ್ಳೆ ರೈಡಿಂಗ್ ಪ್ಲೇಸು, ನಿಮಗೆ ಸಖತ್ತು ಎತ್ತಾಕಿ ಎತ್ತಾಕಿ ಕರ್ಕೊಂಡು ಹೋಗುತ್ತೆ. ಸೊ ಫೈನಲಿ ಈಗ ಚಿಕ್ಕಮಗಳೂರು ಹತ್ರ ಬರ್ತಾ ಇದ್ದೀವಿ, ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ. ಸೊ ಇಲ್ಲಿ ಈಗ ನಾವು ಆಲ್ಮೋಸ್ಟ್ ಇನ್ನು 10-15 ಕಿಲೋಮೀಟ್ರು ಹಿಂದೆ ಇದ್ದೀವಿ ಚಿಕ್ಕಮಗಳೂರಿಗೆ. ಆ್ಯಂಡ್ ಎಸ್, ಇಲ್ಲಿ ಸರಾಯ್ ಅಂತ ಹೇಳ್ಬಿಟ್ಟು ಕಾಫಿ ಕೆಫೆ ಕಾಫಿ ಡೇ ಅವರದು ರಿಸಾರ್ಟ್ ಇದೆ, ವಿಚ್ ಇಸ್ ವೆರಿ 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 ಗುಡ್, ಒನ್ಸ್ ಯು ಶುಡ್ ವಿಸಿಟ್. ಆ್ಯಂಡ್ ಇದು ಆಂಬರ್ವಾಲಿ ಸ್ಕೂಲ್ ವಿಚ್ ಇಸ್ ಆಲ್ಸೋ ವೆರಿ ಫೇಮಸ್. ಆ್ಯಂಡ್ ಅಲ್ಟಿಮೇಟ್ಲಿ ವಿ ಆರ್ ಇನ್ ಮೈ ಪ್ಲೇಸ್ ಅಗೇನ್, ಬ್ಯಾಕ್ ಟು ಪವಿಲಿಯನ್. ಆ್ಯಂಡ್ ಚಿಕ್ಕಮಗಳೂರಿಗೆ ಬಂದಿದ್ದಾಯಿತು. ಸೊ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.